ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆದರೆ ಈ ವಾರ ಒಂದು ಸ್ವಲ್ಪ ವೀಡಿಯೋ ಇಲ್ಲಿ ಆಯಿತು ಕಾರಣಾಂತರಗಳಿಂದ ಕನ್ಕಂಬ್ರೂವ ಇತ್ತು ಒಂದು ಸ್ವಲ್ಪ ಕಿತ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿದೆ ಫಸ್ಟ್ ಟೈಮ್ ಒಂದಿಷ್ಟು ಕನ್ಕಂಬ್ರುವ ಇದೆ ಇವತ್ತಿನ ವೀಡಿಯೋ ಬಂದು ಸಿಂಪಲ್ಲಾಗಿ ಒಂದು ರೆಸಿಪಿ ಮತ್ತು ನಾವು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿರೋದು ಅಷ್ಟೇ ತೋರ್ತಾ ಇರೋದು ಜಾಸ್ತಿ ಏನೋ ಡೀಟೇಲಾಗಿ ನಾನು ತೋರಿಸ್ತಾ ಇಲ್ಲ ನನ್ನ ಮನೆ ದೇವ್ರಿಗೂ ದೇವಸ್ಥಾನಕ್ಕೆ ಕೂತಿದ್ವಿ ಪೂಜಾರು ಬರ್ತೀವಿ ಅಂತ ಅಂದರು ಅದಕ್ಕೋಸ್ಕರ ಕೂತಿದ್ವಿ ಪೂಜೆ ಸಾಮಾನೆಲ್ಲ ಇಟ್ಕೊಂಡು ಇದು ಗಂಡ ದೇವ್ರ ದೇವಸ್ಥಾನ ಶಂಭುಲಿಂಗೇಶ್ವರ ಮತ್ತು ಲಿಂಗೇಶ್ವರ ಅಂತ ಅಂದ್ಬಿಟ್ಟು ಎರಡೂ ಒಂದೇ ದೇವಸ್ಥಾನದಲ್ಲಿದೆ ಇದು ಈಶ್ವರ ದೇವರು ನಮ್ಮದು ಇದು ದೇವರು ಉತ್ತರ ದೇವಮ್ಮ ಅಂತ ಅಂದ್ಬಿಟ್ಟು ನೋಡಿ ಇದೇ ಎಂಡ ದೇವ್ರ ದೇವಸ್ಥಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ ನಾವು ಹೋದಾಗ ಅಷ್ಟೊಂದು ಜನ ಏನಿರಲಿಲ್ಲ ಅದಕ್ಕೋಸ್ಕರ ನಾನು ಶಾಂತವಾಗಿತ್ತು ಅಂದ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಮಾಡಿದೆ ಸುತ್ತ ಈ ರೀತಿ ಗಿಡ ಎಲ್ಲ ಹಾಕಿ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ ಮೊದಲಿದ್ದು ದೇವಸ್ಥಾನ ಒಂದು ಸ್ವಲ್ಪ ಹಳೇ ಕಾಲದ ಥರ ಇತ್ತು ಇವಾಗ ಈಗೊಂದು ಐದಾರು ವರ್ಷದ ಹಿಂದೆ ಇದನ್ನೆಲ್ಲ ರೆಡಿ ಮಾಡಿರೋದು ತುಂಬ ನೀಟಾಗಿ ಸ್ವಚ್ಛವಾಗಿ ನೋಡೋದಕ್ಕೂ ಒಂದು ಸ್ವಲ್ಪ ಗಿಡ ಎಲ್ಲ ಹಾಕಿ ಸುತ್ತ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇಲ್ಲಿ ಈ ಕಡೆ ಒಂದು ಪುಟ್ಟು ಗಣೇಶನ ದೇವಸ್ಥಾನ ಕೂಡ ಇದೆ ಮೊದಲು ಗಣೇಶನ ದೇವಸ್ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ಒಳಕ್ಕೆ ಹೋಗ್ತೀವಿ ನಾವು ದೇವಸ್ಥಾನಕ್ಕೆ ಬಂದರೆ ಆಮೇಲೆ ಇಲ್ಲಿ ಯಾರಾದರೂ ಅರ್ಕೆ ಮಾಡಿಕೊಂಡು ಅಡುಗೆ ಎಲ್ಲ ಮಾಡ್ತಾರೆ ಅಡುಗೆ ಏನು ಮಾಡ್ತಾರಪ್ಪ ಅಂತ ಅಂದರೆ ನಮ್ಮ ಮನೆ ದೇವ್ರ ದೇವಸ್ಥಾನದಲ್ಲಿ ವಡೆ ಪಾಯಸ ಸಿಹಿ ಊಟ ಮಾಡೋದು ಅನ್ನ ಸಾರು ಈ ಥರ ಊಟ ಮಾಡ್ತಾರೆ ಗರ್ಭಗುಡಿ ನೋಡಿ ಈ ಥರ ಇದೆ ಸದ್ಯನ ಹೋದಾಗೆ ಯಾರೂ ಇರಲಿಲ್ಲ ಅಂದರೆ ಆಮೇಲೆ ಬಂದರೂ ಜನ ತುಂಬ ಯಾರೂ ಇಲ್ವಲ್ಲ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ವೀಡಿಯೋ ಮಾಡಿದೆ ನಾವು ಕಾರ್ತಿಕ ಮಾಸದಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಆದರೆ ಈ ಸಲ ಕಾರಣಾಂತರಗಳಿಂದ ಹೋಗೋಕ್ಕೆ ಆಗಲಿಲ್ಲ ಅದಕ್ಕೆ ಧನುರ್ಮದಲ್ಲಾದರೂ ಮನೆ ದೇವ್ರ ಪೂಜೆ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ನಾನು ನಮ್ಮ ಗಾಡಿನಲ್ಲಿ ಬಂದಿದ್ದೀವಿ ಮಕ್ಕಳಿಗೆ ಎಕ್ಸಾಮ್ ನಡೀತಾಯಿತ್ತು ಇನ್ನೂ ಲಾಕ್ಡೌನ್ ಆದರೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ನಮ್ಮ ಇಬ್ಬರೇ ಗಾಡೀಲಿ ಬಂದ್ವಿ ಏಕೆಂದರೆ ಈಗ ಮಕ್ಕಳು ಎಕ್ಸಾಮ್ ಮುಗ್ದು ಕರ್ಕೊಂಡು ಹೋಗೋದಕ್ಕೆ ಈಗ ಲಾಕ್ಡೌನೇ ಆಗೋಯ್ತಾ ಆಗೋಯ್ತದೆ ಇನ್ನೂ ಒಂದು ವಾರ ನೋಡಿ ಕನ್ನಡಿ ಇದೆ ಮಿರರಲ್ಲಿ ನಾನು ಯಾವ ಡ್ರೆಸ್ ಹಾಕಿದ್ದೀನಿ ಅಂತ ಕಾಣಿಸ್ತಾ ಇದೆ ನಾನು ವೆಡ್ಡಿಂಗ್ ಡೇಲಿ ತೊಗೊಂಡಿದ್ದು ಈ ಡ್ರ ಈ ಟಾಪ್ನ ಹಾಕ್ಕೊಂಡಿರಲಿಲ್ಲ ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀನಲ್ವಾ ಅಂದ್ಬಿಟ್ಟು ಹಾಕ್ಕೊಂಡೆ ಜಾಸ್ತಿ ವೀಡಿಯೋ ಮಾಡಿರಲಿಲ್ವಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಸೆಲ್ಫಿನಾದರೂ ತಗೊಳ್ಳೋಣ ಅಂದ್ಬಿಟ್ಟು ಸೆಲ್ಫಿ ತೊಗೊಳ್ತಾ ಇದ್ವಿ ನಾನು ನಮ್ಮ ಮನೆಯವರು ನಮ್ಮ ಮನೆಯವ್ರ ಜೊತೆ ಹೋದರೆ ಜಾಸ್ತಿ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡೋಕ್ಕೋದ್ರೆ ಬೈತಾರೆ ಏನು ಯಾವಾಗಲೂ ಅದರಲ್ಲೇ ಮುಳುಗಿರ್ತೀಯ ಹಾಗೆ ಹಿಂಗೆ ನೀನು ಸಂಪಾದನೆ ಮಾಡೋದು ಅಷ್ಟರಲ್ಲೇ ಇರಲಿ ಅಂತ ಬೈತಾರೆ ಅದಕ್ಕೋಸ್ಕರ ನಾನು ಜಾಸ್ತಿ ವೀಡಿಯೋ ಮಾಡಲಿಲ್ಲ ಬನ್ನಿ ಈ ರೆಸಿಪಿ ನೋಡೋಣ ಬಾಳೆಕಾಯಿ ನೀವು ಬಾಳೆಕಾಯಿ ತಂದು ಏನು ಕರ್ವೆ ಈಗ ಮಸಾಲೆ ಐಟಮ್ಮು ಗೊಜ್ಜು ಏನಾದರೂ ಮಾಡೋಕ್ಕೆ ಮಾತ್ರ ಬಾಳೆಕಾಯಿ ತಗೊಬರೋದು ಆದರೆ ಅಕಸ್ಮಾತ್ ಒಂದೋ ಎರಡೋ ಮಿಕ್ಕಿರುತ್ತೆ ಅದರಲ್ಲಿ ಈ ರೀತಿ ರೆಸಿಪಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಬಾಳೆಕಾಯಿನ ಮುಕ್ಕಾಲು ಭಾಗ ಒರೆದ್ಬಿಟ್ಟು ಕಾಲು ಭಾಗ ಮಾತ್ರ ಸಿಪ್ಪೆ ಉಳಿಸಿದ್ದೀನಿ ಅಷ್ಟೇ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದೇ ಒಂದು ಇದ್ರೂ ಕೂಡ ನೀವು ಬಿಸಾಕಬೇಡಿ ಬಾಳೆಕಾಯಿನ ಮನೆಯಲ್ಲಿ ಎಂತ ಕಾರೋ ತಂದಿರ್ತೀರ ಮಿಕ್ಕಿರುತ್ತೆ ಆದರೆ ಅದನ್ನು ಈ ರೀತಿ ಒಮ್ಮೆ ಟ್ರೈ ಮಾಡ್ಕೊಂಡು ನೋಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಬಾಳೆಕಾಯಿ ತಿನ್ನೋದ್ರಿಂದ ಇದು ನಮ್ಮ ಗಿಡದಲ್ಲೇ ಬಿಟ್ಟಿತ್ತು ಅದನ್ನು ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಬಿಟ್ಟು ನಾನು ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ ನಾನು ಒಂದು ಸ್ಪೂನ್ ಖಾರದ ಪುಡಿ ಮೆಣಸಿಕಾಯಿನ ಪುಡಿ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಎಲ್ಲ ಮಿಕ್ಸಲ್ಲಿ ಅಂದ್ಬಿಟ್ಟು ತಪ್ಲೆಗೆ ಹಾಕಿದ್ದೀನಿ ಕಟ್ ಮಾಡಿ ಒಂದು ಮೂರು ಬಾಳೆಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ ಒಂದಿದ್ರೂ ಮಾಡಿ ಎರಡಿದ್ರೂ ಮಾಡಿ ಜಾಸ್ತಿ ಬೇಕಾದರೂ ಮಾಡಿ ಆದರೆ ಒಂಥರ ಅನ್ನ ಸಾರು ನೆಂಚ್ಕೊಳ್ಳೋಕ್ಕಿಲ್ಲ ಅಂದಾಗ ಈ ಥರ ಡಿಶ್ ಡಿಶ್ಶಾಗಿ ತುಂಬ ಚೆನ್ನಾಗಿರುತ್ತೆ ಏನು ಎರಡೇ ಪದಾರ್ಥ ಮೆಣಸಿಗಿನ ಪುಡಿ ಉಪ್ಪು ಮನೇಲಿ ಇದ್ದೇ ಇರುತ್ತೆ ಏ ಬಾಳೆಕಾಯಿ ಒಂದು ಇದ್ದರೆ ಈ ರೀತಿ ಕಟ್ ಮಾಡಿಬಿಟ್ಟು ಮಾಡೋದ್ರಲ್ಲಿ ವೇಸ್ಟ್ ಆಗಲ್ವಲ್ಲ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತವ ಮೇಲೆ ಹಾಕೋತಾ ಇದ್ದೀನಿ ನೋಡಿ ಏನು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಷ್ಟೇ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸಂಜೆ ಹೊತ್ತು ಕಾಫಿ ಟೀ ಜೊತೆಗೆ ಬೇಕಾದ್ರೂ ತಿನ್ನಿ ಇಲ್ಲ ಅನ್ನ ಸಾರು ಜೊತೆಗಾದರೂ ತಿನ್ನಿ ಹಾಗೇನಾದರೂ ತಿನ್ನಿ ಮಾತ್ರ ಸೂಪರಾಗಿತ್ತು ನಾನು ಯಾವುದೇ ಅಡುಗೆ ತೋರಲಿ ಅದು ಈಸಿಯಾಗೂ ಇರಬೇಕು ಟೇಸ್ಟಿಯಾಗೂ ಇರಬೇಕು ಮತ್ತು ನಾನು ಯಾವುದೇ ಟಿಪ್ಸ್ ಹೇಳಲಿ ಆರೋಗ್ಯದ ಬಗ್ಗೆ ಆಗಲಿ ಬೇರೆ ಯಾವುದೇ ಹೇಳಿದ್ರು ಕೂಡ ಅದು ನಾನು ಟ್ರೈ ಮಾಡಿ ಅದು ನನಗೆ ರಿಸಲ್ಟ್ ಬಂದ ಮೇಲೆ ನಿಮ್ಗೆ ಹೇಳೋದು ಅಕಸ್ಮಾತ್ ನಾನು ರೆಗ್ಯುಲರಾಗಿ ಫಾಲೋ ಮಾಡೋದನ್ನ ನಿಮ್ಗೆ ಹೇಳೋದು ಅಷ್ಟೇ ಹೊರ್ತು ಇನ್ನೇನಿಲ್ಲ ನಾನು ಯಾವುದನ್ನೂ ಸುಮ್ಮ ಸುಮ್ಮನೆ ತೋರೋಕೆ ಹೋಗಲ್ಲ ಯಾಕೆ ಅಂದರೆ ಪಬ್ಲಿಕ್ಕಲ್ಲಿ ಸುಮ್ಮನೆ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ ಯಾಕೆ ಮಾತಾಡ್ಸ್ಕೋಬೇಕಲ್ವಾ ಅಂದ್ಬಿಟ್ಟು ನಾನು ಯಾವುದು ಫಾಲೋ ಮಾಡ್ತೀನಿ ಯಾವುದು ನನಗೆ ಒಳ್ಳೇದನ್ಸುತ್ತೆ ಅದು ನಿಮ್ಗೆ ಯೂಸ್ ಆಗುತ್ತೆ ಅಂತ ನಾನು ತೋರಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಈಗ ನೋಡಿ ನಾನು ಮಾಡ್ತಾ ಇರೋ ರೀತಿ ಒಂದೆರಡು ಸಲ ದಬ್ಬಾಕ್ಬಿಟ್ಟು ಎಣ್ಣೆ ಹಾಕಿ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳಿ ಏನಿಲ್ಲ ಇಮಿಡಿಯೆಟ್ಟಾಗೆ ಮಾಡ್ಬೋದು ಅಲ್ಲೇ ಖಾರದ ಪುಡಿ ಉಪ್ಪು ಹಾಕಿ ಈ ಥರ ಮಿಕ್ಸ್ ಮಾಡ್ಬಿಟ್ಟು ಅಲ್ಲೇ ನಾನು ಮಾಡಿದ್ದು ಇಟ್ಟಿಲ್ಲ ಏನು ಮಾಡಿಲ್ಲ ಅಕಸ್ಮಾತ್ ನೀವು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬೇಯಿಸ್ಕೊಂಡು ಇಟ್ಬಿಟ್ಟು ಆಮೇಲೆ ಮಾಡ್ಕೊತೀನಿ ಅಂದರು ಏನೂ ಆಗೋಲ್ಲ ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಮಾಡಿಕೊಂಡ್ರು ನಡೆಯುತ್ತೆ ನಡೆಯುತ್ತೆ ಇವಾಗ ಆಗ್ತಾ ಬರ್ತು ಇವಾಗ ಇನ್ನೊಂದು ಸಲ ದಬ್ಬ ಹಾಕ್ಬಿಟ್ಟು ನೋಡಿ ಹೀಗೆ ಎತ್ಕೋತಾ ಇದ್ದೀನಿ ನನ್ನ ಮಕ್ಕಳು ಆಯಿತು ನೀನೇ ಟೇಸ್ಟ್ ಮಾಡಿಬಿಡಮ್ಮ ಅಂತ ಅಂದರು ಸರಿ ಅಂದ್ಬಿಟ್ಟು ನಾನೇ ಟೇಸ್ಟ್ ಮಾಡ್ತಾಯಿದ್ದೀನಿ ಏಕೆಂದರೆ ಅವ್ರಿಗೆ ಡೌಟು ಇಷ್ಟು ಈಸಿಯಾಗಿ ಮಾಡಿದ್ದು ಚೆನ್ನಾಗಿರುತ್ತಾ ತಿನ್ನೋದಕ್ಕೆ ಅಂತ ಅದಕ್ಕೋಸ್ಕರ ನಾನೇ ತಿಂದು ತೋರಿಸ್ತಾ ಇದ್ದೀನಿ ಅವ್ರಿಗೆ ನನ್ನ ಮಕ್ಕಳಿಗೆ ಮತ್ತು ನಿಮಗೆ ಎಲ್ರಿಗೂ ನೀವು ಕೂಡ ಧೈರ್ಯವಾಗಿ ಮಾಡ್ಕೊಂಡು ತಿನ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾರು ಹೊಸ್ದಾಗಿ ಇರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಥ್ಯಾಂಕ್ ಯು